这样。啊，去去去。ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಸೊ ಇವತ್ತು ತುಂಬ ಬೆಳಿಗ್ಗೆನೇ ಎದ್ದಿದ್ದಾನೆ ಸಿಯೋನ್. 6 ಗಂಟೆ ಆಗಲಿಕ್ಕೆ ಮುಂಚೆನೇ ಅವನಿಗೆ ಎಚ್ಚರಿಕೆ ಆಗಿತ್ತು. ಅವನ ಡ್ಯಾಡಿ ಇವತ್ತು ಬೆಳಿಗ್ಗೆ ಪೂಜೆಗೆ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಸೊ ಅವರು ಅವನ ಹತ್ತಿರ ಮಲಗಿರ್ತಾರಲ್ವ, ಅವರು ಎದ್ದ ಕೂಡಲೇ, ಅವರ ಬಿಸಿ ಹೋದ ಕೂಡಲೇ ಅವನು ಕೂಡ ಎದ್ದಿದ್ದಾನೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ಆದರೆ ನಿಮಗೆ ನನ್ನ ಚಾನಲ್ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡೋದನ್ನು ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪ್ರತಿ ವಿಡಿಯೋದಲ್ಲಿ ಕೂಡ ನಾನು ಹೇಳ್ತೇನೆ. ಮತ್ತು ನನಗೆ ಗೊತ್ತಿಲ್ಲ ಈ ವಿಡಿಯೋಗೆ ಕಾಮೆಂಟ್ ಆನ್ ಇರ್ತದೆಯಾ ಆಫ್ ಮಾಡ್ತಾರೆ ಅಂತ ಹೇಳಿ. ಕಾಮೆಂಟಿಗೆ ಕಾಮೆಂಟ್ ಸೆಕ್ಷನ್ ಆಫ್ ಆಗಿದೆ ಆದರೆ ನಾನು ನಿಮಗೆ ಕಮ್ಯುನಿಟಿ ಪೋಸ್ಟನ್ನು ಹಾಕಿರ್ತೇನೆ, ಅಲ್ಲಿ ಕೂಡ ನೀವು ಕಾಮೆಂಟ್ ಮಾಡ್ಬೋದು. ಇವತ್ತು ಫ್ರೈಡೇ ಮಾರ್ನಿಂಗ್. ಸ್ಕೂಲ್ ಇಲ್ಲದೇ ಇರುವಾಗಾದರೆ ನೋಡಿ ಬೇಗ ಎದ್ದೇಳ್ತಾರೆ ಮಕ್ಕಳು. ಸ್ಕೂಲ್ ಇರುವಾಗಾದರೆ ಕೈ ಕಾಲು ಹಿಡಿಬೇಕು ಎದ್ದೇಳ್ಬೇಕಾದ್ರೆ. ಈಗ ನನ್ನ ಬೆಳಗಿನ ಕೆಲಸ ಎಲ್ಲ ನಾನು ಆರಾಮವಾಗಿ ಮಾಡ್ತೇನೆ. ಯಾಕೆಂತ ಹೇಳಿದರೆ ಹರಿ ಬರಿ ಇಲ್ಲ ಅಲ್ಲ, ಸಿಯೋನನ್ನು ಸ್ಕೂಲಿಗೆ ಕಳಿಸ್ಬೇಕಂತ ಇಲ್ಲ, ಬ್ರೇಕ್ಫಾಸ್ಟು ಬೇಗನೇ ರೆಡಿ ಆಗಬೇಕಂತ ಇಲ್ಲ, ಹಾಗಾಗಿ ಅಷ್ಟೊಂದು ನಾನು ಅರ್ಜೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಈಗ ಸಿಯೋನಿಗೆ ಒಂದು ಹೊಸ ಅಭ್ಯಾಸ ಮಾಡಿಸು ಅಂತ ಹೇಳಿ ನಾನು ಟ್ರೈ ಮಾಡುವಂಥದ್ದು, ಬೆಳಿಗ್ಗೆ ಎದ್ದ ಕೂಡಲೇ ನೀರು ಕುಡಿಲಿಕ್ಕೆ. ಅದಕ್ಕೆ ನಾನು ಕುಡಿದು ತೋರಿಸಿದರೆ ಮಾತ್ರ ಅಲ್ಲ ಅವನು ಕುಡಿತಾನೆ, ಹಾಗೆ ನಾನು ಫಸ್ಟಿಗೆ ಕುಡ್ದಿದ್ದೇನೆ. ನಾನಂದರೆ ಬೆಳಿಗ್ಗೆ ಎದ್ದ ಕೂಡಲೇ ಕುಡಿಯೋದಿಲ್ಲ, ಬಟ್ ರಾತ್ರಿ ಎಲ್ಲ ಕುಡಿತಾನೆ ಇರ್ತೇನೆ. ಆಗಾಗ ಫೀಡ್ ಮಾಡುವಾಗ ನನಗೆ ಹೆಚ್ಚಾಗಿ ಬಾಯಾರಿಕೆ ಆಗ್ತಾ ಇರ್ತದೆ, ಹಾಗಾಗಿ ನಾನು ಫೀಡ್ ಮಾಡುವಾಗ ನೀರಾಗ ಕುಡಿತಾ ಇರ್ತೇನಲ್ಲ, ಹಾಗೆ ಬೆಳಿಗ್ಗೆ ಕುಡಿಲಿಕ್ಕೆ ಮನಸ್ಸು ಬರೋದಿಲ್ಲ. ಇವತ್ತು ನಾನು ಪೂರಿ ಬಾಜಿ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಈಗೆಲ್ಲ ತುಂಬ ಪುರ್ಸೋತುಂಟಲ್ಲ ಬೆಳಿಗ್ಗೆ, ಹಾಗೆ ಏನಾದರೂ ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ಇರಲಿ ಅಂತ ಹೇಳಿ. ಪೊಟೇಟೋಸ್ನ ಹಿಂದಿನ ದಿನವೇ ಬೇಯಿಸಿ ಇಟ್ಕೊಂಡ್ರೆ ತುಂಬ ಈಸಿ ಆಗ್ತದೆ, ಬಟ್ ನಾನು ಹಿಂದಿನ ದಿನ ರಾತ್ರಿ ಮಲಗುವಾಗ ನಾನು ಪ್ಲ್ಯಾನ್ ಮಾಡ್ಕೊಂಡಂಥದ್ದು. ಆ್ಯಕ್ಚುಲಿ ಮಲಗಿ ಆದ ನಂತರ, ಮಕ್ಕಳು ಮಲಗಿದ ನಂತರ ಎದ್ದು ಬಂದು ನಾನು ಚಪಾತಿ ಹಿಟ್ಟನ್ನು ರೆಡಿ ಮಾಡಿದಂಥದ್ದು. ಇಲ್ಲಿ ಮಗು ಕೂಡ ಎದ್ದಿದ್ದ, ನಾನು ಅದಕ್ಕೆ ಮಾವನ ಹತ್ರ ಹೇಳಿದೆ ಸ್ವಲ್ಪ ಹೊತ್ತಲ್ಲಿ ನಿಂತ್ಕೊಳ್ಳಿ ನಾನು ಬಂದು ಮಲಗಿಸ್ತೇನೆ ಅವನನ್ನು ಅಂತ ಹೇಳಿ. ಬಟ್ ಮಾವ ಅವನನ್ನು ಎತ್ತಿ ಕರ್ಕೊಂಡು ಬಂದಿದ್ದಾರೆ. ಒಮ್ಮೆ ಹೀಗೆ ಕರ್ಕೊಂಡು ಬಂದರೆ ಲೈಟೆಲ್ಲ ನೋಡಿದರೆ ಮತ್ತೆ ಮಲಗೋದಿಲ್ಲ, ಹಾಗೆ ನಾನು ಸ್ವಲ್ಪ ಅವನನ್ನು ಸಮಾಧಾನ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಪೊಟೇಟೋವನ್ನು ನೀರಲ್ಲಿ ಹಾಕಿಟ್ಟಿದ್ದೇನೆ, ಚಂದ ಕಟ್ ಮಾಡಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಬೇಗ ಬೇಯುತ್ತದೆ ಅಲ್ಲ, ಸ್ವಲ್ಪ ಉಪ್ಪು ಹಾಕಿ ಬೇಯಲಿಕ್ಕೆ ಅಂತ ಹೇಳಿ ಇಟ್ಟಿದ್ದೇನೆ. ಈಗ ಮಗುವಿನ ಡೈಪರ್ ಎಲ್ಲ ಚೇಂಜ್ ಆಯಿತು, ಈಗ ಫ್ರೆಶ್ ಆಗಿ ರೆಡಿ ಮಾಡಿದ್ದೇನೆ ಅವನನ್ನು. ಇನ್ನು ಸ್ವಲ್ಪ ಹೊತ್ತು ಅವನು ಆಟ ಆಡ್ತಾನೆ. ಪೊಟೇಟೋಸ್ ಕೂಡ ಇಲ್ಲಿ ಬಾಯ್ಲ್ ಆಗ್ತಾ ಇದೆ. ಸೈಡ್ ಬೈ ಸೈಡ್ ನಾನು ನನ್ನ ಉಳಿದ ಕೆಲಸಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದೇನೆ. ನಾನು ಬ್ರಷ್ ಮಾಡಿರಲಿಲ್ಲ. ಆ್ಯಕ್ಚುಲಿ ಇವತ್ತಿನ ದಿನ ಏನಾಯಿತು ಅಂತ ಹೇಳಿದರೆ, ನಾನು ಬ್ರಷ್ ಮಾಡಿದೆ. ಸಿಯೋನನ್ನು ತುಂಬ ಕರೆಯುವಾಗ ಅವನು ಇಲ್ಲಿ ಮಾವನೊಟ್ಟಿಗೆ, ಮೇಲೆ ಚಿಕನ್ ಇದು ಫಾರ್ಮ್ ಇದೆ ಅಲ್ಲ, ಸೊ ಅಲ್ಲಿ ಲೈಟನ್ನು ಆಫ್ ಮಾಡಲಿಕ್ಕೆ, ನೈಟ್ ಲೈಟ್ ಹಾಕಲಿಕ್ಕೆ ಇರ್ತದೆ, ಬೆಳಿಗ್ಗೆ ಆಫ್ ಮಾಡಲಿಕ್ಕೆ ಇರ್ತದೆ ಅವರಿಗೆ, ಅಂದರೆ ಫೀಡ್ ತಿನ್ನಲಿಕ್ಕೆ ಕಾಣೋದಿಲ್ಲ ಅಲ್ಲ ಹಾಗೆ. ಸೊ ಅದು ಲೈಟನ್ನು ಆಫ್ ಮಾಡಲಿಕ್ಕೆ ಅಂತ ಹೇಳಿ ಮಾವನೊಟ್ಟಿಗೆ ಬೆಳಿಗ್ಗೆ ಅಲ್ಲಿಗೆ ಹೋಗಿದ್ದಾನೆ. ಅದು ಕೂಡ ಬಸ್ ತಗೊಂಡು ಹೋಗಿದ್ದಾನೆ. ತೂನೆ ಬಾಬಾ ಒಟ್ಟು ಗೆಲ್ಲೋಯ್.
ಹಲೋ, ಚಿಕ್ಕ ಮಗು ಇಲ್ಲಿ ಬಂದಿದ್ದಾನೆ ನೋಡಿ, ಕಿಚನ್ನಿಗೆ ಹುಡುಕ್ತಾ ಇದ್ದಾನೆ ಎಲ್ಲಿ ಕಸ ಉಂಟು ಅಂತ ಹೇಳಿ. ಏನೋ ಒಂದು ಸ್ವಲ್ಪ ಕಾಣಿಸ್ತು ಕಾಣ್ತದೆ, ಅದಕ್ಕೆ ಸ್ವಲ್ಪ ಹೊತ್ತು ಅಲ್ಲಿ ನೋಡಿ ಈಗ ಬೇರೆ ಕಡೆ ಬಂದಿದ್ದಾನೆ. ಎಂತ ಇಟ್ಟರೆ ಕೂಡ ಈಗ ಕೌಂಟರ್ ಟಾಪಲ್ಲಿ ಎಲ್ಲ ಎಳೆದು ಕೆಳಗೆ ಹಾಕ್ತಾನೆ. ಈಗ ಬಟ್ಟೆ ಎಲ್ಲ ಇಟ್ಟು ಅದರ ಮೇಲೆ ಏನಾದರೂ ಒಂದು ಪಾತ್ರೆ ಇಟ್ಟಿದೆ ಅಂತ ಹೇಳಿದರೆ, ಬಟ್ಟೆ ಹೇಳಿದರೆ ಪಾತ್ರೆ ಕೂಡ ಅದ್ರ ಜೊತೆಗೇ ಒಂದು ತಗೊಂಡ್ರೆ ಒಂದು ಫ್ರೀ ಅನ್ನೋ ರೀತಿಯಲ್ಲಿ ಬೀಳ್ತದೆ. ನಿನ್ನೆ ಹಾಗೆ ಆಯಿತು, ನಾನು ಸ್ವಲ್ಪ ನಿಂಬೆ ಜ್ಯೂಸ್ ಮಾಡುವ ಅಂತ ಹೇಳಿ ನೀರನ್ನು ತೆಗೆದು, ನಿಂಬೆ ಕಟ್ ಮಾಡುವಾಗ ಕಪ್ಪಾಗ್ತದೆ ಅಂದರೆ ಕಪ್ಪು ನೆಲದಲ್ಲಿ ಬಿಳಿ ಬಿಳಿ ಆಗ್ತದಲ್ಲ, ಹಾಗೆ ಅದು ಬಟ್ಟೆ ಮೇಲೆ ಇಟ್ಟಿದೆ. ಅದಕ್ಕೆ ರಸ ಏನೂ ಹಾಕಿರಲಿಲ್ಲ. ಸ್ವಲ್ಪ ಹೊತ್ತಾಗುವಾಗ ಟಪ್ ಅಂತ ಸೌಂಡ್ ಆಯಿತು ನೋಡುವಾಗ, ನೀರು ಬಟ್ಟೆ ಎಲ್ಲ ಕೆಳಗೆ ಎಳೆದಿದ್ದಾನೆ. ಪೊಟೇಟೊ ಬಾಯ್ಲ್ ಆಗಿದೆ, ಹಾಗೆ ಅದನ್ನು ನಾನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೇನೆ. ಸಾಫ್ಟ್ ಬಾಯ್ಲ್ ಮಾಡ್ಕೊಂಡಿದ್ದೇನೆ, ಯಾಕೆಂದರೆ ಆಗ ಮಾತ್ರ ಚೆಂದಾಗೋದಲ್ಲ, ಸ್ವಲ್ಪ ಹಾರ್ಡಿದ್ರೆ ಅದಷ್ಟು ಒಳ್ಳೆಯದಾಗೋದಿಲ್ಲ ಪೂರಿ ಒಟ್ಟಿಗೆ. ಈಗ ನಾನು ಚಹನ್ನ ಇಟ್ಕೊಳ್ತಾ ಇದ್ದೇನೆ. ಚಹಾ ಸ್ವಲ್ಪ ಲೇಟಾಗಿ ಮಾಡಿದ್ದು ಇವತ್ತು, ಯಾಕಂದರೆ ಬೆಳಿಗ್ಗೆ ಬೇಗ ಎದ್ದದ್ದಲ್ಲ, ಅಷ್ಟು ಬೇಗ ಮಾಡಿ ಅಂತ ಮಾಡೋದು. ಎಲ್ಲರೂ ಎದ್ದೊಳ್ಬೇಕಲ್ಲ, ಮಾವ ಎದ್ದಿದ್ದಾರೆ, ಅತ್ತೆ ಸ್ವಲ್ಪ ಲೇಟಾಗಿ ಎದ್ದೊಳ್ಳುವಂಥದ್ದು, ಹಾಗೆ ನಾವೇ ಇರುವಂಥದ್ದು ಇವಾಗ. ಈ ಒಂದು ಚಪಾತಿ ಮೇಕರ್ ಏನಿದೆ, ರೋಟಿ ಮೇಕರ್ ಚಪಾತಿ ಮೇಕರ್ ಅಂತ ಹೇಳಿ ಸಿಗ್ತದೆ ಅಲ್ಲ, ಇದೆಲ್ಲ ಹಳೆ ಸ್ಟೈಲ್, ತುಂಬ ಓಲ್ಡ್. ಇದು ನಾನು ನನ್ನ ಮನೆಯಿಂದ ತಗೊಂಡು ಬಂದಂಥದ್ದು. ನನ್ನ ಮನೆಯಲ್ಲಿ ಮಮ್ಮಿ ಗುಜರಿಗೆ ಹಾಕು ಅಂತ ಹೇಳಿ ಇಟ್ಟಿದ್ದರು, ಸೊ ಅಲ್ಲಿಂದ ನಾನು ಇಲ್ಲಿಗೆ ತಗೊಂಡು ಬಂದೆ. ಇದರಲ್ಲಿ ಚಪಾತಿ ಮಾಡಲಿಕ್ಕೆ ಆಗೋದಿಲ್ಲ, ಮಾಡ್ಬೋದು, ಚಿಕ್ಕ ಚಿಕ್ಕ ಚಪಾತಿ ಆಗ್ತದೆ. ಒಂದು ಒಬ್ಬರಿಗೆ ಆದರೆ ನಾಲ್ಕೈದು ಚಪಾತಿ ತಿನ್ನಬೇಕು ಅಂತ ಚಪಾತಿ ಚಿಕ್ಕ ಚಿಕ್ಕದು. ಸೊ ಮತ್ತು ಎಣ್ಣೆ ಕೂಡ ಹಚ್ಚಬೇಕಿಲ್ಲ, ಆದರೆ ಅದು ಸ್ಟಿಕ್ ಆಗ್ತದೆ. ಬಟ್ ನಾನು ಇದನ್ನು ಪೂರಿಗೆ ಯೂಸ್ ಮಾಡ್ತೇನೆ, ಪೂರಿ ಮಾಡಲಿಕ್ಕೆ ಈಸಿ ಆಗ್ತದೆ ಇದರಲ್ಲಿ. ಇದಕ್ಕೆ ಡೈರೆಕ್ಟಾಗಿ ಇಟ್ಟು ಮಾಡಲಿಕ್ಕೆ ಆದರೆ ಅದು ತೆಗಿಲಿಕ್ಕೆಲ್ಲ ಕಷ್ಟ ಆಗ್ತದೆ, ಹಾಗಾಗಿ ನಾನು ಎರಡೂ ಸೈಡಿಗೆ ಪ್ಲಾಸ್ಟಿಕ್ಕನ್ನು ಎಣ್ಣೆ ಹಾಕಿ ಸ್ಟಿಕ್ ಮಾಡಿಕೊಂಡು ಅದರಲ್ಲಿ ಮಾಡ್ಕೊಳ್ಳುವಂಥದ್ದು. ನನಗೆ ಅದು ಈಸಿ ಅಂತ ಹೇಳಿ ಫೀಲ್ ಆಗ್ತದೆ ಆ ಒಂದು ಮೆಥಡ್. ಇಲ್ಲಿ ನನ್ನ ಬಾಜಿ ಕೂಡ ರೆಡಿಯಾಗಿದೆ, ಪೊಟೇಟೊ ಬಾಜಿ ಹೇಳ್ತಾರಲ್ಲ, ಇನ್ನೊಂದು ಎಂಥದ್ದು ಹೆಸರುಂಟು ಅದಕ್ಕೆ, ಎಂತ ಅಂತ ನೆನಪು ಬರ್ತಾ ಇಲ್ಲ ನನಗೆ. ಸೊ ಅದು ರೆಡಿಯಾಗಿದೆ, ಪೂರಿಯೊಟ್ಟಿಗೆ ಸಿಗುವಂಥ ಗಸಿ. ಸ್ವಲ್ಪ ಏನಾದರೂ ಟೆಂಪರಿಂಗ್ ಏನಾದರೂ ಹಾಕಿದರೆ ನೋಡಿ, ಎಲ್ಲ ಕಡೆ ಎಣ್ಣೆ ಹಾರುವಂಥದ್ದು, ಎಲ್ಲ ಕಡೆ ಸ್ಪ್ಲ್ಯಾಟರ್ ಇದು ಹಾಗೆಯೇ ಕಾಣ್ತಾ ಇರ್ತದೆ. ಒಂದು ರೌಂಡ್ ಈಗ ಕ್ಲೀನ್ ಮಾಡ್ಕೊಂಡಿದ್ದೇನೆ, ಇನ್ನು ಪೂರಿ ಮಾಡುವಾಗ ಏನಾಗ್ತದೆ ನೋಡಬೇಕು ಪುನಃ. ನಿನ್ನೆ ರಾತ್ರಿನೇ ನಾನು ಪೂರಿಗೆ ಹಿಟ್ಟನ್ನು ಕಲಸಿ ಇಟ್ಟಿದ್ದೆ, ಪೂರಿ ಆದರೆ ಪೂರಿ ಮಾಡೋದು, ಇಲ್ಲಾದರೆ ಚಪಾತಿ ಮಾಡೋದು ಅಂತ ಹೇಳಿ. ಪೂರಿಗೆ ನಾನು ಸ್ಪೆಷಲಾಗಿ ಏನು ಮಾಡಲಿಲ್ಲ, ಚಪಾತಿ ಹಿಟ್ಟನ್ನೇ ತಗೊಂಡಿರುವಂಥದ್ದು ಎಷ್ಟು ಬೇಕಷ್ಟು. ಅದಕ್ಕೆ ಒಂದು ಕಾಲು ಟೀಸ್ಪೂನಷ್ಟು ಸಕ್ಕರೆ ಪುಡಿಯನ್ನು ಸಕ್ಕರೆನ ಹಾಕಿದ್ದೇನೆ, ಪುಡಿಯಲ್ಲ. ನೆಕ್ಸ್ಟ್ ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅದಾದ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ರವೆಯನ್ನು ಹಾಕ್ಕೊಂಡಿದ್ದೆ. ನಾರ್ಮಲ್ ಬಾಂಬೆ ರವೆ ಬರ್ತದೆ ಅಲ್ವಾ, ನೀವು ಯಾವ ರವೆ ಕೂಡ ಯೂಸ್ ಮಾಡ್ಬೋದು. ಆ ಒಂದು ರವೆಯನ್ನು ಹಾಕಿ ಹಿಟ್ಟನ್ನು ನಾರ್ಮಲ್ ಟ್ಯಾಪ್ ವಾಟರಲ್ಲಿಯೇ ಸ್ವಲ್ಪ ಸಾಫ್ಟಾಗಿ ಅಲ್ಲ, ಸ್ವಲ್ಪ ಹಾರ್ಡಾಗಿ ನೀಡ್ ಮಾಡಿ ಇಟ್ಕೊಳ್ಬೇಕು. ನಾನು ಓವರ್ ನೈಟ್ ಇಟ್ಟಿದ್ದೆ, ಅಂದರೆ ರಾತ್ರಿ ಆದರೆ ಈಸಿ ಆಗ್ತದೆಲ್ಲ ಬೆಳಿಗ್ಗೆಗೆ ಮಗು ಎಲ್ಲಾದರೂ ಇದ್ದರೆ ಅಂತ ಹೇಳಿ. ಈಗ ಈ ರೀತಿಯ ಒಂದು ಚಿಕ್ಕ ಚಿಕ್ಕ ಬಾಲ್ಸನ್ನು ಮಾಡಿಕೊಂಡು ಅದನ್ನು ಕೊಕೊನಟ್ ಆಯಿಲಲ್ಲಿ ಡಿಪ್ ಮಾಡಿ ಅದರಲ್ಲಿ ಪ್ರೆಸ್ ಮಾಡಿ ಹಾಗೆಯೇ ಆಯಿಲನ್ನು ಹಚ್ಚಿ ಇಡ್ತಾ ಇದ್ದೇನೆ. ಪ್ರತಿಯೊಂದಕ್ಕೆ ಕೂಡ ಆಯಿಲ್ ಹಚ್ಚಿ ಇಡಬೇಕು, ಇಲ್ಲಿ ಎಲ್ಲಿಯಾದರೂ ಸ್ಟಿಕ್ ಆದರೆ ಮತ್ತೆ ಅದು ಉಬ್ಬಿ ಬರೋದಿಲ್ಲ, ಇಲ್ಲಾದರೆ ಚೆಂದಾಗಿ ಉಬ್ಬಿ ಬರ್ತದೆ. ಇಲ್ಲಿ ಪೂರಿಯನ್ನು ಫ್ರೈ ಮಾಡಲಿಕ್ಕೆ ಕೂಡ ನಾನು ಆಯಿಲನ್ನೇ ಯೂಸ್ ಮಾಡ್ತಾ ಇದ್ದೇವೆ. ನಾವು ವರ್ಷದಲ್ಲಿ ಒಂದು ಅಥವಾ ಎರಡು ಸಲ ಏನೋ ಈ ರೀತಿಯಲ್ಲಿ ಬೆಳಿಗ್ಗೆ ಹೀಗೆ ಫ್ರೈ ಮಾಡಿದಂತಹ ಬ್ರೇಕ್ಫಾಸ್ಟ್ ಎಲ್ಲ ತಿನ್ನುವಂಥದ್ದು, ಅಪರೂಪಕ್ಕೆ ಮಾಡುವಂಥದ್ದು. ನಾನು ಅಪರೂಪಕ್ಕೆ ಒಮ್ಮೆ ಹೀಗೆ ಆಯಿಲಲ್ಲಿ ಎಲ್ಲ ಮಾಡಿದ್ದು ತಿಂದರೆ ಏನಾಗೋದಿಲ್ಲ, ಯಾಕೆಂದರೆ ಗುಡ್ ಫ್ಯಾಟ್ ಕೂಡ ನಮ್ಮ ಬಾಡಿಗೆ ಬೇಕು. ಮತ್ತು ಮನೆಯಲ್ಲೇ ಮಾಡಿರೋದ್ರಿಂದ ಮೈದಾ ಏನು ಯೂಸ್ ಮಾಡಲಿಲ್ಲ, ಮತ್ತು ಆದಷ್ಟು ನೀಟ್ ಆ್ಯಂಡ್ ಹೆಲ್ದಿಯಾಗಿ ನಾವು ಮಾಡಿರ್ತೇವೆ ಅಲ್ವಾ, ಹಾಗಾಗಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಅಪರೂಪಕ್ಕೆ ಒಮ್ಮೆ ಒನ್ಸ್ ಇನ್ ಅ ಮಂತ್, ಒನ್ಸ್ ಇನ್ ಅ ವೈಲ್ ಏನೂ ಆಗೋದಿಲ್ಲ. ಆಯಿತಾ,
ಕೆಲವರಿದ್ದಾರೆ ಫ್ರೈಡ್ ಐಟಮ್ಸ್ ಏನು ತಿನ್ನಲೇಬಾರ್ದು ಅಂತ ಹೇಳಿ. ಆ್ಯಕ್ಚುಲಿ ಫ್ರೈಡ್ ಇರುವಂಥದ್ದು ಕೂಡ ನಮ್ಮ ಬಾಡಿಗೆ ಅಗತ್ಯ ಇರ್ತದೆ, ಎಸ್ಪೆಷಲಿ ಮಕ್ಕಳಿಗೆಲ್ಲ. ಗುಡ್ ಕೊಲೆಸ್ಟ್ರಾಲ್ ಮತ್ತು ಈ ಏನು ಹೇಳ್ತಾರೆ ಹೆಲ್ದಿ ಫ್ಯಾಟ್ ಎಲ್ಲ ಬೇಕಾಗಿರ್ತದಲ್ವ ಮಕ್ಕಳಿಗೆ, ಅದು ಕೋಕೋನಟ್ ಆಯಿಲ್ ಇಂಥದ್ರಲ್ಲೆಲ್ಲ ಅವರಿಗೆ ಸ್ವಲ್ಪ ಸ್ವಲ್ಪ ಸಿಗ್ತದೆ. ಲೀ ಮಾವ ನನ್ನ ಫಸ್ಟ್ ಬೋಣಿ ಮಾಡ್ತಾ ಇದ್ದಾರೆ ಪೂರಿಗೆ, ಅವರೇ ಬಂದಂಥದ್ದು ಫಸ್ಟ್ ಬ್ರೇಕ್ಫಾಸ್ಟಿಗೆ. ಸೊ ಅವರಿಗೆ ನಾನಿಲ್ಲಿ ಪೊಟೇಟೊ ಬಾಜಿ ಪೂರಿ ಮತ್ತು ಚಾನ ರೆಡಿ ಮಾಡಿಕೊಟ್ಟಿದ್ದೇನೆ. ಇಬ್ಬರು ಮಕ್ಕಳು ಕೂಡ ಕಿಚನಲ್ಲೇ ಇದ್ದಾರೆ, ಹಸ್ಬೆಂಡ್ ಇದ್ದರೆ ಹಸ್ಬೆಂಡ್ ನೋಡ್ಕೊಳ್ತಾರೆ ಸ್ವಲ್ಪ ಹೊತ್ತು. ನನ್ನ ತಲೆ ತಿಂದು ಬ್ರೈನಿಗೆ ಕೈ ಹಾಕ್ತಾರೆ ಅಂತ ಹೇಳ್ತಾರಲ್ಲ, ಸೊ ಆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇಬ್ಬರು ಸೇರಿ. ಚಿಕ್ಕ ಮಗ ಈಗ ನಡಿಲಿಕ್ಕೆ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದಾನೆ, ಅದಕ್ಕೆ ನಾನು ಹೇಳ್ತಾ ಇದ್ದೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ ನೋಡು ಅಂತ ಹೇಳಿ. ಎರಡೂ ಕೈಯನ್ನು ಬಿಟ್ಟು ನಿಂತ್ಕೊಳ್ತಾನೆ, ಸ್ವಲ್ಪ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಾನೆ. ಸ್ಟೆಪ್ ತೆಗಿಲಿಕ್ಕೆ ಹೋಗುವಾಗ ಅವನಿಗೆ ಅಂದರೆ ಐಡಿಯಾ ಇಲ್ಲ ಸ್ಟೆಪ್ ತೆಗಿಬೋದು ಅಂತ ಹೇಳಿ, ಹಾಗಾಗಿ ಸ್ಲೋಲಿ ಕೂತ್ಕೊಳ್ತಾನೆ. ಮೊದಲೆಲ್ಲ ಫಾಸ್ಟಾಗಿ ಕೂತ್ಕೊಳ್ತಾ ಇದ್ದೆ, ಬಟ್ ಈಗ ಸ್ಲೋಲಿ ಕೂತ್ಕೊಳ್ತಾನೆ. 1 ಇಯರ್ ಆಗುವಾಗ ನಡಿಬೋದು ಕಾಣ್ತದೆ, ಈಗ ಅಂದರೆ 11th month ಸ್ಟಾರ್ಟ್ ಆಗಿರುವಂಥದ್ದಲ್ವಾ, 11 months ಆಗ್ತಾ ಉಂಟು. 11 ಆಗಿ ಇನ್ನೂ 1 month ಇದೆ ಅಲ್ವಾ, ನೋಡುವ. ಮತ್ತು ನನಗೇನು ಅರ್ಜೆಂಟ್ ಇಲ್ಲ, ನಾನು ಇಬ್ಬರು ಮಕ್ಕಳಿಗೆ ಕೂಡ ವಾಕರನ್ನು ಯೂಸ್ ಮಾಡಲಿಲ್ಲ. ಮತ್ತು ನನ್ನ ದೊಡ್ಡ ಮಗ ನಡೆದದ್ದು 1 ವರ್ಷ 3 ತಿಂಗಳಲ್ಲಿ, ಹಾಗಾಗಿ ಡಿಲೇ ಕೂಡ ಆದರೂ ತೊಂದರೆ ಇಲ್ಲ, ನನಗೆ ಬೇಕಾದರೂ ಕೂಡ ತೊಂದರೆ ಇಲ್ಲ, ಅವರಿಷ್ಟಕ್ಕೆ ನಾನು ಬಿಡುವಂಥದ್ದು. ನಮ್ಮ ಟಿವಿ ನಿನ್ನೆಯಿಂದ ಬರ್ತಾ ಇಲ್ಲ, ಅದು ಸಿಗ್ನಲ್ ಸರಿಯಾಗಿ ಸಿಗ್ತಾ ಇಲ್ಲ, ಹಾಗಾಗಿ ಇವತ್ತು ಟಿವಿಯನ್ನು ಆ ಒಂದು ಕೇಬಲನ್ನು ರಿಪೇರ್ ಮಾಡುವವರನ್ನು ಕರೆದಿದ್ದೇನೆ ಕಾಲ್ ಮಾಡಿ ನಿನ್ನೆ, ಇವತ್ತು ಬರ್ತೇನೆ ಹೇಳಿದರು. ಹಾಗಾಗಿ ಮಕ್ಕಳಿಗೆ ಕಿಚನಲ್ಲಿ ಇಟ್ಕೊಂಡಂಥದ್ದು, ಸ್ವಲ್ಪ ಟಿವಿ ಹಾಕಿ ಕೂತ್ಕೊಳಿಸು ಅಂತ ಹೇಳಿದರೆ ಟಿವಿನೇ ಬರೋದಿಲ್ಲ. ಟಿವಿ ಇಲ್ಲಾದರೆ ನನಗೆ ಸ್ವಲ್ಪನೂ ಫ್ರೀ ಟೈಮ್ ಸಿಗೋದಿಲ್ಲ, ಟಿವಿ ಇದ್ದರೆ ಸ್ವಲ್ಪನಾದರೂ ಸುಮ್ಮನೆ ಇರ್ತಾರೆ. ಇವತ್ತು ಅಂದರೆ ನಿನ್ನೆ ನೈಟ್ ನನಗೆ ಮಲಗೋ ಟೈಮ್ನಲ್ಲಿ ಒಂದು 10:00 ಒಂದು ಕೇಕ್ ಆರ್ಡ್ರ್ ಬಂತು, ನಾಳೆ ಸಂಜೆಗೆ 1/2 kg ವೈಟ್ ಫಾರೆಸ್ಟ್ ಕೇಕ್ ಕೊಡ್ಬೋದು ಅಂತ ಹೇಳಿ. ಇವತ್ತು ಆಲ್ರೆಡಿ ನನಗೆ ಒಂದು ಕೇಕ್ ಕೊಡಲಿಕ್ಕಿದೆ, ನಾನು ತೆಕ್ಕೊಂಡೆ ಆದರೂ ಕೂಡ ಮಾಡಿಕೊಡ್ತೇನೆ ಅಂತ ಹೇಳಿ ಒಂದು ಕಾನ್ಫಿಡೆನ್ಸಲ್ಲಿ. ಹಾಗೆ ಇವಾಗ ನಾನು ಸ್ಪಂಜನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ, ಯಾಕೆಂದರೆ ಕರೆಂಟಿದು ಇಲ್ಲ, ನಾನು ಕಸ್ಟಮರ್ ಹತ್ರ ಹೇಳಿದೆ ಕರೆಂಟಿದು ನನಗೆ ಗ್ಯಾರಂಟಿ ಇಲ್ಲ, ಕೇಕ್ ಸ್ಪಂಜ್ ರೆಡಿ ಆದಮೇಲೆ ನಾನು ಹೇಳ್ತೇನೆ ಅಂತ ಹೇಳಿ. ಅತ್ತೆ ಮತ್ತು ಹಸ್ಬೆಂಡ್ ಮಡಂತಿಯರಿಗೆ ಹೋಗಿದ್ದಾರೆ, ಸೊ ಇಲ್ಲಿ ನೋಡಿ ಬೊಬ್ಬೆ. ಅವರು ಹೋಗ್ತಾರೆ ಅಂತ ಹೇಳುವವರೆಗೆ ಏನೂ ಇರಲಿಲ್ಲ, ಗಾಡಿ ಹೋದ ಕೂಡಲೇ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಸಿಯೋನ್ ಕೂಗೋದನ್ನು ನೋಡಿ ಚಿಕ್ಕದು ಕೂಡ ಕೂಗ್ತಾ ಉಂಟು, ಯಾಕೆಂದರೆ ಅವನಿಗೆ ಅವನು ತಿನ್ನಲಿಕ್ಕೆ ಕೇಳಲಿಲ್ಲ, ಬೆಳಿಗ್ಗೆ ನಾನು ರಾಗಿ ಮಾಡಿದ್ದೆ ಅವನಿಗೆ ಬೇಡ ಅಂತ ಹೇಳಿ ತಿನ್ನಲಿಲ್ಲ, ಹಾಗಾಗಿ ಇವಾಗ ನಿದ್ದೆ ಬರ್ತಾ ಇದೆ ಕಾಣ್ತದೆ. ಅವನನ್ನು ಕೂಡ ಇನ್ನೂ ಹೋಗಿ ಮಲಗಿಸಿ ಬರಬೇಕು. ಕೇಕ್ ಹೇಗಿದ್ದರೂ ನಾನು ಅವನಲ್ಲಿ ಇಟ್ಟಿದ್ದೇನೆ, ಇನ್ನೊಂದು 30 minutes ಒಳಗೆ ಕೇಕ್ ಕೂಡ ರೆಡಿ ಆಗ್ತದೆ. ಚಿಕ್ಕ ಮಗುವನ್ನು ಮಲಗಿಸಿ ಬಂದಿದ್ದೇನೆ, ಸಿಯೋನ್ಗೆ ನಾನೊಂದು ಲಾಲಿಪಾಪನ್ನು ಕೊಟ್ಟೆ, ಸ್ವಲ್ಪ ಸಮಾಧಾನ ಆದ, ಯಾಕೆಂದರೆ ಅವನು ಬೊಬ್ಬೆ ಹಾಕಿದರೆ ಚಿಕ್ಕವನು ಕೂಡ ಮಲಗೋದಿಲ್ಲ ಅಲ್ಲ, ಹೇಗೂ ಸಮಾಧಾನ ಆಗಿದೆ ಈಗ. ಮತ್ತು ಕ್ರಯಾನ್ಸ್ ಎಲ್ಲ ತೆಗೆದು ಕೊಟ್ಟಿದ್ದೇನೆ, ಮತ್ತು ಸ್ವಲ್ಪ ಕಲರಿಂಗ್ ಬುಕ್ಸು ಕೂಡ ಕೊಟ್ಟಿದ್ದೇನೆ. ಟಿವಿ ಒಂದು ರಿಪೇರಿ ಆಗೋವರೆಗೆ ಹೇಗಾದರೂ ಮಾಡಿ ಹಿಡಿದು ನಿಲ್ಲಿಸುವಂಥದ್ದು. ಅತ್ತೆ ನಾಯಿಗೆ ಅನ್ನಕ್ಕೆ ಅಕ್ಕಿಯನ್ನು ಹಾಕಿ ಹೋಗಿದ್ರು, ಬಟ್ ಅವರು ಹೋದ ಹಿಂದೆಯೇ ಬೆಂಕಿ ಕೂಡ ಹೋಗಿದೆ, ಹಾಗೆ ಬೆಂಕಿನೇ ಹೊತ್ತುತ್ತಾ ಇಲ್ಲ, ಒಂದು ಕುದಿ ಕೂಡ ಬರಲಿಲ್ಲ, ಹಾಗಾಗಿ ನಾನೀಗ ಸೌದೆಯನ್ನು ಇಟ್ಟು ಸ್ವಲ್ಪ ಬೆಂಕಿ ಮಾಡಿದ್ದೇನೆ. ಇವತ್ತು ನಮಗೆ ಬಂಗುಡೆ ಕರಿ ಮಾಡುವ ಅಂತ ಹೇಳಿ ಅತ್ತೆ ಡಿಫ್ರೋಸ್ಟ್ ಆಗಲಿಕ್ಕೆ ಅಂತ ಹೇಳಿ ಹೊರಗೆ ಇಟ್ಟು ಹೋಗಿದ್ರು, ಸೊ ಈಗ ನಾನು ಮಸಾಲವನ್ನು ರೆಡಿ ಮಾಡ್ಕೊಳ್ತೇನೆ. ಮೊದಲೆಲ್ಲ ನನಗೆ ಫಿಶ್ ಕರಿ ಎಲ್ಲ ಹೀಗೆ ತಿನ್ನುವಾಗ ಇದರಲ್ಲಿ ಇಷ್ಟೊಂದು ಐಟಮ್ ಎಲ್ಲ ಹಾಕ್ತಾರೆ, ಈ ರೀತಿಯಲ್ಲಿ ಮಸಾಲ ರೆಡಿ ಮಾಡ್ತಾರೆ ಅದರ ಬಗ್ಗೆ ಐಡಿಯಾನೇ ಇರಲಿಲ್ಲ, ಯಾವತ್ತೂ ಅದರ ಬಗ್ಗೆ ಬಾದರ್ ಕೂಡ ಆಗಲಿಲ್ಲ, ಅಂದರೆ ತಿಂಕ್ ಕೂಡ ಮಾಡಲಿಲ್ಲ. ಹೇಗಾದರೆ ಏನು, ನಮಗೆ ತಿನ್ನೋದೊಂದೇ ಅಲ್ವಾ, ಅಂದರೆ ನಾವು ನಮ್ಮ ಏಜ್ ನಮ್ಮ ಒಂದು ಮೆಂಟಾಲಿಟಿ ಅದೇ ರೀತಿಯಲ್ಲಿ ಇರ್ತದೆ ಅಲ್ವಾ. ಮಸಾಲ ಬೇಗ ತಣ್ಣಗಾಗಲಿ ಅಂತ ಹೇಳಿ ಫ್ಯಾನ್ ಅಡಿಯಲ್ಲಿಟ್ಟಿದ್ದೇನೆ. ಸೇಮ್ ಟೈಮ್ ಇಲ್ಲಿ ಕೇಕ್ ಕೂಡ ಬೇಕಾಗಿ ರೆಡಿಯಾಗಿದೆ, ಪರ್ಫೆಕ್ಟಾಗಿ ಬೇಕಾಗಿದೆ. ಇನ್ನು ಇದನ್ನು ಸ್ವಲ್ಪ ಬೇಗನೆ ತಣ್ಣಗಾಗಲಿಕ್ಕೆ ಅಂತ ಹೇಳಿ ನಾನು ಸ್ವಲ್ಪ ನೀರಲ್ಲಿ ಇಳಿಸಿ ಇಟ್ಟಿದ್ದೇನೆ, ಯಾಕೆಂದರೆ ಬೇಗ ತಣ್ಣಗಾಗ್ತದೆ ಅಷ್ಟು ಬೇಗ ಐಸಿಂಗ್ ಮಾಡ್ಬೋದಲ್ವ.
ಮತ್ತು ಕೇಕ್ ರೂಮ್ ನೋಡ್ಬೋದು ನೀವು ಎಷ್ಟು ಮೆಸ್ಸಿಯಾಗಿದೆ ಅಂತ ಹೇಳಿ. ಇದು ನಿನ್ನೆ ಒಂದು ಕೇಕ್ ಕೊಡಲಿಕ್ಕಿತ್ತು, ಅದರ ಒಂದು ಟಾಪರ್ ನನ್ನ ಹತ್ರ ಇತ್ತು ಅಂತ ಹೇಳಿ ನನಗೆ ನೆನಪಿತ್ತು, ಬಟ್ ಎಲ್ಲಿತ್ತು ಅಂತ ಹೇಳಿ ಸಿಕ್ಕಲೇ ಇಲ್ಲ. ಲಾಸ್ಟಿಗೆ ನೋಡುವಾಗ ಒಂದು ಟಾಪರ್ನ ಒಳಗೆ ಇನ್ನೊಂದು ಟಾಪರ್ ಇತ್ತು, ಹಾಗೆ ಎಲ್ಲದನ್ನು ತೆಗೆದು ಎಲ್ಲ ಕೆಳಗೆ ಹಾಕಿ ಹುಡುಕಿದಂಥದ್ದು. ಮತ್ತು ನೈಟ್ ಅದನ್ನು ಅದೇ ರೀತಿಯಲ್ಲಿ ತೆಗೆದಿಡುವಷ್ಟು ಟೈಮ್ ಆಗಲಿಲ್ಲ, ಯಾಕೆಂದರೆ ಮಗು ಕೂಡ ಕೂಗ್ತಾ ಇದ್ದ, ಹಸ್ಬೆಂಡ್ ಹೋದ ಕೂಡಲೇ ಅವನು ಕೂಗ್ತಾನೆ, ನಾನೇ ಆಗಬೇಕು ಅವನಿಗೆ. ಹಾಗೆ ನಾನಿಲ್ಲಿ ಫಿಶನ್ನು ಕ್ಲೀನ್ ಮಾಡ್ತಾ ಇದ್ದೇನೆ, ಹಾಗೆ ಸಿಯೋನ್ ಕೂಡ ಬಂದಿದ್ದಾನೆ, ಅದರ ಹೊಟ್ಟೆಯಲ್ಲಿ ಮರಿ ಇದೆಯಾ ಅಂತ ಹೇಳಿ ನೋಡಲಿಕ್ಕೆ, ಮರಿ ಮೊಟ್ಟೆ ಏನಾದರೂ ಉಂಟಾ ಅಂತ ಹೇಳಿ ನೋಡಲಿಕ್ಕೆ ಅಂತ ಬಂದಿದ್ದಾನೆ. ಫಿಶ್ ಕ್ಲೀನ್ ಮಾಡುವಾಗ ಮಕ್ಕಳನ್ನು ಇಷ್ಟು ದೂರ ನಿಲ್ಲಕ್ಕೆ ಹೇಳಿದರೆ ಸಹ ಹತ್ರ ಹತ್ರ ಬರುವಂಥದ್ದಲ್ಲ, ಹಾಗೆ ಸ್ವಲ್ಪ ಎಲ್ಲ ನೀರು ಅವನಿಗೆ ಕೂಡ ಹಾರಿದೆ. ಎಷ್ಟು ನಾನು ಕ್ಲೀನಾಗಿ ಮಾಡಿದರೆ ಸಹ ಅವನ ಮೈಗೊಂದೆರಡು ಸಲ ನೀರು ಹಾರಿದೆ. ಅವನಿಗೆ ದೊಡ್ಡ ಮೀನು ತೋರಿಸ್ಬೇಕಂತೆ, ಅವನಿಗೆ ಇದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್, ಅದರ ಹೊಟ್ಟೆಯೊಳಗೆ ಏನಿದೆ ಎಲ್ಲ ನೋಡಲಿಕ್ಕೆ. ಚೇರ್ ತೆಕೊಂಡು ಬರುವಾಗ ನಂದು ಫಿಶ್ ಎಲ್ಲ ಕ್ಲೀನಾಗಿ ಆಯಿತು, ಹಾಗೆ ನಾನು ಅವನನ್ನು ಓಡಿಸಿದೆ ಅಲ್ಲಿಂದ, ಏಕೆಂದರೆ ಅವನು ಫಿಶನ್ನು ಮುಟ್ತಾನೆ, ಮತ್ತು ಮುಟ್ಟಿದ ನಂತರ ಚೇರಿಗೆ ಮೈಗೆ ಅಂತ ಹೇಳಿ ಎಲ್ಲ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಗ್ಗರಣೆಗೆ ಬೇಕಾಗುವಂತಹ ಮೆಣಸು, ಜಿಂಜರ್ ಮತ್ತು ಆನಿಯನ್ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಬೆಂಕಿ ಹೊತ್ತಲಿಕ್ಕೇ ಕೇಳುವುದಿಲ್ಲ, ಮನುಷ್ಯರಿದ್ದರೆ ಮಾತ್ರ ಹೊತ್ತುವಂಥದ್ದು ಬೆಂಕಿ. ಈ ಚಿಕ್ಕ ಮಕ್ಕಳುಂಟಲ್ಲ, ದೊಡ್ಡವರು ಇರುವಾಗ ಮಾತ್ರ ಕಲಿಯುವಂಥದ್ದು ಬರೆಯುವಂಥದ್ದು ಮಾಡ್ತಾರಲ್ಲ, ಅದೇ ರೀತಿಯಲ್ಲಿ ನಾವು ಆಚೆ ಈಚೆ ಹೋದ ಕೂಡಲೇ ಅದು ಅದರಷ್ಟಕ್ಕೇ ಸುಮ್ಮನೆ ಇರ್ತದೆ. ಈಗ ನೀರನ್ನು ಇಟ್ಟಿದ್ದೇನೆ ನಾನು, ಯಾಕೆಂದರೆ ನಮಗೆ ಮಧ್ಯಾಹ್ನಕ್ಕೆ ಈಗಕ್ಕೆ ನೆನ್ನೆದು ಅನ್ನ ಉಳಿದದ್ದೇ ಇದೆ, ಅದನ್ನೇ ನಾವು ಬಿಸಿ ಮಾಡಿ ಊಟ ಮಾಡ್ತೇವೆ. ಮತ್ತು ಮಧ್ಯಾಹ್ನ ನಂತರ ಅಕ್ಕಿ ಹಾಕಿದರೆ ಸಂಜೆಗೆ ಬಿಸಿ ಬಿಸಿ ಅನ್ನ ಊಟ ಮಾಡ್ಬೋದಲ್ಲ, ಬೇಗನೆ ಮಾಡಿ ಅನ್ನ ತಣ್ಣಗಾಗಿಬಿಡ್ತದೆ. ಸೊ ಸಂಜೆಗೆ ನಾನು ಸ್ವಲ್ಪ ಗಂಜಿ ರೀತಿಯಲ್ಲಿ ಮೀನು ತೆಗಿತೇನೆ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ನಾನು ಅಂದರೆ ಎಲ್ಲ ಕ್ಲಿಪ್ಪಿಂಗ್ ಶೂಟ್ ಮಾಡಲಿಲ್ಲ, ಬಟ್ ಒಗ್ಗರಣೆ ಮಾಡುವಾಗ ಈರುಳ್ಳಿ, ಮೆಣಸು, ಜಿಂಜರ್ ಇಂಥದ್ದೆಲ್ಲ ಇವನ್ನೇ ಹಾಕಿದ್ದು, ನಾನೇ ಹಾಕಬೇಕು ಅಂತ ಹೇಳಿ, ಅವನೇ ಕುಕ್ಕಿಂಗ್ ಮಾಡ್ತಾನೆ ಅಂತೆ. ಮಕ್ಕಳಿಗೆ ಹಾಗೆ ಅಲ್ವಾ, ಈಗಿದ್ರು ಟಿ ವಿ ಅಂತೂ ಇಲ್ಲ, ಒಳ್ಳೆಯದೇ ಆಯಿತು, ಒಂದು ಸಣ್ಣ ಆ್ಯಕ್ಟಿವಿಟಿ ಆದ ಹಾಗೆ ಆಯಿತು ಅವನಿಗೆ. ಆದರೆ ಇಡೀ ಈರುಳ್ಳಿ ಸಿಪ್ಪೆ ಅದು ಇದು ಎಲ್ಲ ತಗೊಂಡೋಗಿ ಎಲ್ಲ ಕಡೆ ಮಾಡಿ ಇಟ್ಟಿದ್ದಾನೆ. ಇನ್ನು ಚಿಕ್ಕ ಮಗು ಎದ್ದೊಳ್ಳಿಕ್ಕೆ ಮುಂಚೆ ಒಮ್ಮೆ ಕ್ಲೀನ್ ಮಾಡ್ಕೊಳ್ಬೇಕು. ಇದಕ್ಕೆ ಯೂಸಾದ ಪಾತ್ರೆ ಎಲ್ಲ ತೊಳೆದಿಡುವಷ್ಟರಲ್ಲಿ ನನ್ನ ಕರಿ ಕೂಡ ರೆಡಿಯಾಗಿದೆ, ಕುದಿ ಬರ್ತಾ ಉಂಟು. ಇದಕ್ಕೆ ಉಪ್ಪು ನಾನು ಟೇಸ್ಟ್ ಮಾಡಿ ನೋಡ್ತಾ ಇದ್ದೆ, ಸೊ ಇಲ್ಲಿ ಇನ್ನೊಬ್ಬ ಬಂದಿದ್ದಾನೆ ಉಪ್ಪು ನೋಡಲಿಕ್ಕೆ ಅಂತ ಹೇಳಿ. ಕೆಲವೊಂದು ಮೀನು ಒಳ್ಳೆದಿತ್ತು, ಕೆಲವೊಂದು ಸ್ವಲ್ಪ ಸಾಫ್ಟ್ ಆಗಿತ್ತು, ಮತ್ತು ಕೆಲವೊಂದು ಚಿಕ್ಕದು ಕೂಡ ಇತ್ತು. ಈಗ ಅಂದರೆ ಒಂದು ಕೆ ಜಿ ತಗೊಳ್ಳುವಾಗ ಒಂದೆರಡು ಎಕ್ಸ್ಟ್ರಾ ಎಲ್ಲ ಹೀಗೆ ಕೊಡ್ತಾರಲ್ವ ಕೇಳುವಾಗ, ಸೊ ಅದೆಲ್ಲ ಚಿಕ್ಕ ಚಿಕ್ಕ ಮೀನಿತ್ತು, ಅದನ್ನು ಹಾಗೇ ಹಾಕಿದ್ದೇನೆ. ಮತ್ತು ಆಗದ್ದು ತೆಂಗಿನಕಾಯಿ ಉಳಿದದ್ದನ್ನೆಲ್ಲ ನಾನು ತುರಿದು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ, ತೆಂಗಿನಕಾಯಿ ಪೂರ್ತಿ ಖಾಲಿಯಾಗಿತ್ತು. ಇವನ್ ನೋಡಿ, ಇಲ್ಲಿ ಏನಾದರೂ ಒಂದು ಮಾಡ್ತಾನೆ ಇರಬೇಕು. ನಾನೇನು ಮಾಡ್ತೇನೆ ಅದನ್ನೇ ಕಾಪಿ ಮಾಡುವಂಥದ್ದು, ಚಿಪ್ಪನ್ನು ಹಿಡಿದು ತುರಿತಾ ಇದ್ದಾನೆ. ಈಗ ಒಳ್ಳೆ ಬಿಸಿಲಿರೋದ್ರಿಂದ ಪಾತ್ರೆ ತೊಳೆದಾದ ನಂತರ ಇಡೀ ಟಬ್ಬನ್ನೇ ತಗೊಂಡೋಗಿ ಹೊರಗೆ ಇಟ್ಟರೆ ಎಲ್ಲ ಪಾತ್ರೆ ಚೆಂದಾಗಿ ಒಣಗಿ ಸಿಗ್ತದೆ, ಒಳ್ಳೆ ಫ್ರೆಶ್ ಅಂತ ಹೇಳಿ ಫೀಲ್ ಆಗ್ತದೆ. ಅತ್ತೆ ಬೆಳಿಗ್ಗೆನೇ ಇಟ್ಟು ಹೋಗಿದ್ರು, ನಾನು ಇವಾಗ ಅದನ್ನೆಲ್ಲ ಅದರ ಪ್ಲೇಸಲ್ಲಿ ಇಟ್ಕೊಳ್ತಾ ಇದ್ದೇನೆ. ಇಷ್ಟ ಆಗುವಾಗ ನಾಯಿ ಬೊಗಳಲಿಕ್ಕೆ ಸ್ಟಾರ್ಟ್ ಆಯಿತು. ಸಿಯೋನೀಗ ಖುಷಿಯಿಂದ ಓಡಿದ್ದಾನೆ, ಯಾಕೆಂದರೆ ಟಿ ವಿ ಅಂದರೆ ಅದರ ಕೇಬಲ್ ಡಿಶ್ಶಿದ್ದು ಸೆಟ್ಟನ್ನು ರಿಪೇರಿ ಮಾಡುವವರು ಬಂದಿದ್ದಾರೆ. ಅವರಿಗೆ ನಾನು ಬೆಳಿಗ್ಗೆ ಕೂಡ ಕಾಲ್ ಮಾಡಿದೆ, ನಿನ್ನೆ ಕಾಲ್ ಮಾಡಿದಾಗ ಅವ್ರು ಹೇಳಿದರು ಬರಲಿಕ್ಕೆ ಆಗೋದಿಲ್ಲ, ನಾನು ಬ್ಯುಸಿ ಇದ್ದೇನೆ ಅಂತ ಹೇಳಿ. ಸೊ ಬೆಳಿಗ್ಗೆ ಅವರಿಗೆ ರಿಮೈಂಡ್ ಮಾಡು ಅಂತ ಹೇಳಿ ಮೂರು ಸಲ ಕಾಲ್ ಮಾಡಿದೆ, ಅವರು ರಿಸೀವ್ ಮಾಡಿರಲಿಲ್ಲ, ಬಟ್ ನಾಲ್ಕನೇ ಸಲ ಮಾಡುವಾಗ ರಿಸೀವ್ ಮಾಡಿದರು. ಇಲ್ಲಿ ನೋಡಿ, ಸಿಯೋನು ಮ್ಯಾನೇಜರ್ ರೀತಿಯಲ್ಲಿ ಸೊಂಟಕ್ಕೆ ಕೈ ಇಟ್ಕೊಂಡು ನಿಂತ್ಕೊಂಡು ಮೇಲೆ ನೋಡ್ತಾ ಇದ್ದಾನೆ. ಸಿಯೋನ್ಗೆ ಈಗ ಎರಡು ದಿನ ಹಿಂದೆ ಒಮ್ಮೆ ಜ್ವರ ಬಂದಿತ್ತು, ಜಸ್ಟ್ ಒನ್ ಡೇ ಮಾತ್ರ ಇದ್ದಂಥದ್ದು ಜ್ವರ, ಮತ್ತೆ ಇಲ್ಲ. ಮತ್ತು ನಾನು ಮದ್ದು ಸಹ ಕೊಡಲಿಲ್ಲ, ಜ್ವರ ಸಹ ಇಲ್ಲ, ಅದೇ ಅದರ ಮಿಸ್ಟ್ರಿ ಅಂತ ಹೇಳಿ ಗೊತ್ತಿಲ್ಲ. ಆದರೆ ಹಿಂದಿನ ದಿನ ಅವನಿಗೆ ಜ್ವರ ಬರುವ ಹಿಂದಿನ ದಿನ ಮಗುವಿಗೆ ಕೂಡ ಜ್ವರ ಬಂದಿತ್ತು. ಇಬ್ಬರಿಗೂ ಕೂಡ ಮದ್ದು ಕೊಡೋದೇನೆ ಹಾಗೇ ಕಡಿಮೆ ಆಯಿತು. ಮತ್ತೆ ನಾನು ಮದ್ದು ಮಾಡಲಿಕ್ಕೆ ಹೋಗಲಿಲ್ಲ, ಅದರ ಬಗ್ಗೆ ಮಾತಾಡಲೇ ಇಲ್ಲ. ಆಗ ಜ್ವರ ಸಹ ಇಲ್ಲ, ಏನು ಸಹ ಇಲ್ಲ, ಈಗ ಸರಿ ಇದ್ದಾರೆ ಇಬ್ಬರು.
ನಾನಿಲ್ಲಿ ಲೆಮನ್ ಜ್ಯೂಸ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಳ್ತಾ ಇದ್ದೇನೆ. ಯಾರು ಬಂದರೂ ಯಾರು ಹೋದರೂ ನಮಗೆ ನಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಇದೇ ಕೆಲಸ ಅಲ್ವಾ, ಬಂದವರಿಗೆ ಕುಡಿಲಿಕ್ಕೆ ಮಾಡಿಕೊಡುವಂಥದ್ದೆಲ್ಲ. ಸೊ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಲ್ಲಿ ಮಾಡೋ ಹಾಗೆಯೇ ನಾನು ಸಹ ಒಳ್ಳೆ ಗ್ಲಾಸಸ್ಸನ್ನು ತಗೊಂಡಿದ್ದೇನೆ ಶೋಕೇಸಿಂದ. ಅದನ್ನು ತೆಗೆದಿದ್ದೇನೆ. ದೊಗದಣ್ಣ ಮ್ಯಾನೇಜರ್ ಅವಸ್ಲೆ ಅಂತ ಉಣ್ಣ ಎಕ್ಲೋ ಒಡ್ಲೋ ಮ್ಯಾನೇಜರ್ ಎಕ್ಲೋ ಛೋಟ ಮ್ಯಾನೇಜರ್ ನೇರೆ ಮುಂಕ ಕಿತ್ಲೇರೆ ಸ್ಯಾಲ್ರಿ ಕಿತ್ಲೆ ಸ್ಯಾಲ್ರಿ ತುಜಿ ಕಿತ್ಲೆ 2 ರುಪೀಸ್ಗೆ 1 ರುಪೀಗೆ ಬಾರಿ ಸಡ್ದಲ್ಲೇ. ನಾನು ಮಾವನವ್ರ ಹತ್ರ ಎಲ್ಲ ಹೇಳ್ತಾ ಇದ್ದೆ, ಇಬ್ಬರು ಏನು ಗೊತ್ತಿಲ್ಲದ ಮ್ಯಾನೇಜರ್ಸ್ ಇಬ್ಬರು ಕೂತ್ಕೊಂಡಿದ್ದಾರೆ, ಏನಾದರೂ ಕೊಡಿ ಅಥವಾ ಏನಾದರೂ ಮಾಡಿ ಅಂತ ಹೇಳಿದರೆ ಅವರಿಗೆ ಗೊತ್ತಿಲ್ಲ, ಯಾಕೆಂದರೆ ರಿಮೋಟ್ ಎಲ್ಲಿ ಉಂಟಂತ ಸಹ ಅವರಿಗಿಬ್ಬರಿಗೆ ಸಹ ಗೊತ್ತಿರೋದಿಲ್ಲ. ಸೊ ಹಾಗೆ ಇಬ್ಬರು ಕೂಡ ಕೂತ್ಕೊಂಡು ಟಿವಿ ಬಂದರೆ ಸಾಕಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ನಾನಿಲ್ಲಿ ತಣ್ಣಗಾಗಲಿಕ್ಕಿಟ್ಟಂತಹ ಕೇಕ್ ಸ್ಪಂಜ್ ಕೂಡ ತಣ್ಣಗಾಗಿದೆ. ಹೇಗಿದ್ರೂ ಮಗು ಮಲಗಿದಾನಲ್ಲ, ಈಗ ಕೆಲಸ ಮಾಡಿ ತಗೊಂಡ್ರೆ ಪ್ರಪ್ಪ ಆಗ್ತದೆ ಅಂತ ಹೇಳಿ ನಾನು ಇಲ್ಲಿ ಬಂದಿದ್ದೇನೆ. ಅವರಲ್ಲಿ ರಿಪೇರಿ ಮಾಡೋರು ಇನ್ನೂ ಕೂಡ ರಿಪೇರಿ ಮಾಡ್ತಾನೆ ಇದ್ದಾರೆ. ಅದು ಅಂದರೆ ಕೇಬಲ್ ಒಳಗೆ ಕೂಡ ಶಾರ್ಟ್ ಆಗಿ ಹೋಗಿದೆ ಅಂತ, ಹಾಗಾಗಿ ಎರಡು ಎಂಡ್ಸನ್ನು ಅವರು ಕಟ್ ಮಾಡಿ ಪುನಃ ಅದನ್ನು ಜಾಯಿನ್ ಮಾಡ್ತಾ ಇದ್ದಾರೆ. ಈಗ ನನ್ನ ಒಂದು ಕೇಕ್ ರೆಡಿಯಾಗಿದೆ. ನಾಳೆಗಿರುವಂಥ ಒಂದು ಕೇಕನ್ನು ಇವತ್ತು ಐಸಿಂಗ್ ಮಾಡಲಿಕ್ಕಿದೆ. ಸೊ ಅದನ್ನೇ ಐಸಿಂಗ್ ಮಾಡಿ ಇಟ್ಕೊಳ್ತೇನೆ, ಯಾಕೆಂದರೆ ಮಧ್ಯಾಹ್ನ ನಂತರ ಡೈಲಿ ಮಳೆ ತುಂಬ ಗುಡುಗೆಲ್ಲ ಉಂಟು, ಹಾಗೆ ಈಗ ಐಸಿಂಗ್ ಮಾಡಿ ಇಟ್ಕೊಂಡ್ರೆ ಮಾತ್ರ ಕರೆಕ್ಟಾಗಿ ಸೆಟ್ಟಾಗಿ ಸಿಗುವಂಥದ್ದು. ಅಷ್ಟಾಗುವಾಗ ಮಗು ಕೂಡ ಎದ್ದಿದ್ದಾನೆ, ಮಾವ ಇಟ್ಕೊಂಡಿದ್ರು, ಮತ್ತು ನಾನಿಲ್ಲಿ ಅವರಿಗೆ ಜ್ಯೂಸ್ ಎಲ್ಲ ಕೊಟ್ಟು ಅವರಿಗೆ ಹೋಗಿದ್ದಾರೆ. ಟಿವಿ ಕೂಡ ಬರ್ತಾ ಉಂಟು, ತುಂಬಾ ಒಳ್ಳೆಯದಾಯಿತು ಅಂತ ಹೇಳ್ತೇನೆ ನಾನು, ಯಾಕೆಂದರೆ ಮಕ್ಕಳಿಗೆ ಟಿವಿ ಇಲ್ಲದೇ ಇದ್ದರೆ ಎಂತ ಕೊಟ್ಟು ಮ್ಯಾನೇಜ್ ಮಾಡೋದಲ್ಲ. ಇಲ್ಲ ಆಟ ಆಡೋದ್ರಲ್ಲಿ ಆಟ ಆಡ್ತಾ ಇರ್ತಾರೆ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಅಂತ ಹೇಳಿದರೆ ಟಿವಿ ಮಾತ್ರ. ಸೊ ಮಧ್ಯಾಹ್ನದ ಊಟ ಎಲ್ಲ ಆಗಲಿಕ್ಕೆ ಮುಂಚೆನೇ ನಾನು ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಮಧ್ಯಾಹ್ನ ನಂತರ ಅಂತೂ ನಾನು ಬಿಸಿ ಬಿಸಿ ಆಗಿಬಿಡ್ತೇನೆ, ಯಾಕಂದರೆ ಕೇಕ್ಸ್ ಕೂಡ ಇರೋದ್ರಿಂದ ಫುಲ್ ಬಿಸಿ ಆಗ್ತೇನೆ. ಮತ್ತು ಮಳೆ ಬಂದರೆ ಹೊರಗೆ ಕೂಡ ಹೋಗೋದಿಲ್ಲ ಮಕ್ಕಳು, ಕರೆಂಟ್ ಕೂಡ ಇರೋದಿಲ್ಲ ಗುಡುಗು, ಹಾಗೆ ಎಲ್ಲ ಕೆಲಸವನ್ನು ಈಗಲೇ ಮಾಡ್ಕೊಳ್ಳುವಂಥದ್ದು. ಮಧ್ಯಾಹ್ನಕ್ಕೆ ಅನ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದಲ್ಲ, ಸೊ ಅದನ್ನು ಕೂಡ ಈಗ ಬಸ್ದು ತಗೊಳ್ತಾ ಇದ್ದೇನೆ. ನನಗೆ ಗೊತ್ತಿಲ್ಲ ಈ ಒಂದು ವಿಡಿಯೋದಲ್ಲಿ ಕಾಮೆಂಟ್ ಸೆಕ್ಷನ್ ಆಫ್ ಆಗ್ತದೆಯೋ ಆನ್ ಆಗ್ತದೆ ಅಂತ ಹೇಳಿ, ಅದೇನಿದ್ರು ಯೂಟ್ಯೂಬ್ ಅವರ ಮೇಲೆ ಡಿಪೆಂಡ್ ಆಗ್ತದೆ. ಬಟ್ ಆನ್ ಇದೆ ಆದರೆ ಡೆಫಿನೆಟ್ಲಿ ನಿಮಗೆ ಮನಸ್ಸಿದೆ ಆದರೆ ಕಾಮೆಂಟ್ ಮಾಡಿ. ಏನಾದರೂ ಒಂದು ಜಸ್ಟ್ ಒಂದು ಸ್ಮೈಲಿ, ಒಂದು ಇಮೋಜಿ, ಏನಾದರೂ ಒಂದು ಸ್ಮೈಲಿ ಇಮೋಜಿ ಇರ್ತದಲ್ವ, ಸೊ ಅದನ್ನು ಕೂಡ ನೀವು ಹಾಕಿದರೆ ಸಾಕು. ನನಗೇನೋ ಒಂಥರ ಖುಷಿ ಆಗ್ತದೆ, ಯಾಕೆಂದರೆ ನೀವು ನನ್ನ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ, ರೆಸ್ಪಾಂಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ಫೀಲ್ ಆಗ್ತದೆ. ಈಗ ನಮಗೆ ಅನ್ನಕ್ಕೆ ಅಂತ ಹೇಳಿ ಅಕ್ಕಿಯನ್ನು ಹಾಕಿದ್ದೇನೆ ನಾನು, ನೀರನ್ನು ನೀರು ಆಲ್ರೆಡಿ ಇಟ್ಟಿದ್ದೆ ಅಲ್ಲ, ಸೊ ಅದರಲ್ಲಿ ಅರ್ಧ ಪಾತ್ರೆ ನೀರನ್ನು ಅನ್ನಕ್ಕೆ ಅಕ್ಕಿ ಹಾಕಲಿಕ್ಕೆ ಅಂತ ಹೇಳಿ ಯೂಸ್ ಮಾಡಿದ್ದೇನೆ. 2 ಲೋಟ ಅಕ್ಕಿಗೆ ಎಷ್ಟು ನೀರು ಬೇಕಲ್ಲ ಹಾಗೆ ಸ್ವಲ್ಪವನ್ನು ಅದಕ್ಕೆ ಇಟ್ಕೊಂಡಿದ್ದೇನೆ. ಇನ್ನು ಸ್ವಲ್ಪವನ್ನು ತಗೊಂಡೋಗಿ ನಾನು ಸ್ನಾನ ಎಲ್ಲ ಮಾಡಿ ಬಂದಿದ್ದೇನೆ. ಇವತ್ತು ಇಲ್ಲಿ ಹುಲ್ಲನ್ನು ಕಟ್ ಮಾಡ್ತಾಯಿದ್ರು ಸೈಡಲ್ಲಿ, ಹಾಗೆ ಎಲ್ಲ ಹುಲ್ಲು ಕಟ್ ಮಾಡಿದ್ದು, ಅದರ ಕಲ್ಲು ಎಲ್ಲ ಅಂಗಳಕ್ಕೆ ಬಿದ್ದಿದೆ. ಸ್ವಲ್ಪ ಹೀಗೆ ಬ್ಲೋವರಲ್ಲಿ ಕ್ಲೀನ್ ಮಾಡುವ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ದೆ, ಬಟ್ ಬ್ಲೋವರ್ ಬೆಳಿಗ್ಗೆ ಹಸ್ಬೆಂಡ್ ಯೂಸ್ ಮಾಡಿರಲಿಲ್ಲ ಮತ್ತು ಚಾರ್ಜ್ ಮಾಡಿರಲಿಲ್ಲ, ಹಾಗಾಗಿ ಅದರಲ್ಲಿ ಹೆಚ್ಚು ಚಾರ್ಜ್ ಇಲ್ಲ. ಜಸ್ಟ್ ಇಲ್ಲಿ ಫ್ರಂಟಲ್ಲಿರುವಂತಹ ಹುಲ್ಲನ್ನು ಮಾತ್ರ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಫುಲ್ ಅಂಗಳಕ್ಕೆ ಹಿಡಿಲಿಕ್ಕೆ ಹೋದರೆ ಅದರ ಚಾರ್ಜ್ ಈಗನೇ ಖಾಲಿಯಾಗಿ ಬಿಡ್ತದೆ. ಈಗ ನಾನಿಲ್ಲಿ ಬಟ್ಟೆನ ವಾಶ್ ಮಾಡುವ ಅಂತ ಹೇಳಿ ಬಂದಿದ್ದೇನೆ. ಸ್ನಾನ ಮಾಡಿದ ಬಟ್ಟೆ ಮತ್ತು ಇನ್ನೂ ಕೂಡ ಕೆಲವೊಂದು ಬಟ್ಟೆಗಳೆಲ್ಲ ಇದೆ, ಅದನ್ನೆಲ್ಲ ವಾಶ್ ಮಾಡಿ ಮಿಷಿನಿಗೆ ಸ್ಪಿನ್ನಿಗೆ ಅಂತ ಹೇಳಿ ನಾನು ಹಾಕ್ತೇನೆ. ಆಲ್ರೆಡಿ 1 ರೌಂಡಿದು ಸ್ಪಿನ್ನಿಗೆ ಅಂತ ಹೇಳಿ ಮಿಷಿನಲ್ಲಿ ಇಟ್ಟಿದ್ದೇನೆ. ಹಾಗೆಯೇ ಇದನ್ನು ಕೂಡ ಅದರೊಟ್ಟಿಗೆ ಹಾಕಿ ಸ್ಪಿನ್ ಮಾಡಿಬಿಡ್ತೇನೆ ಅಂತ ಹೇಳಿ. ಈಗಿನ ವೆದರ್ ಅಷ್ಟೊಂದು ಒಳ್ಳೆಯದಿಲ್ಲ, ಯಾಕೆಂದರೆ ಸಂಜೆ ಆಗುವಾಗ ಡೈಲಿ ಮೋಡ ಆಗ್ತದೆ, ತುಂಬ ಗುಡುಗು, ಮಳೆ ಎಲ್ಲ ಬರ್ತದೆ, ಮತ್ತು ನೆಕ್ಸ್ಟ್ ದಿನ ಬೆಳಿಗ್ಗೆ ತುಂಬ ಬಿಸಿಲು. ಬಿಸಿಲಂತ ಹೇಳಿದರೆ ಹೊರಗೆ ಹೋಗ್ಲಿಕ್ಕೇ ಆಗೋದಿಲ್ಲ. ಬಟ್ಟೆ ಅಂತೂ 10 ನಿಮಿಷದಲ್ಲಿ ಒಣಗಿ ಸಿಗ್ತದೆ, ಅಷ್ಟೊಂದು ಬಿಸಿಲಿದೆ ನಮ್ಮ ಮಂಗಳೂರು ಸೈಡ್. ನಿಮ್ಮೂರ ಕಡೆ ಮಳೆ ಆಗ್ತಾ ಇದೆಯಾ ಏನು ಅಂತ ಹೇಳಿ ಹೇಳಿ ಆಯಿತಾ, ನಿಮ್ಮ ಊರು ಯಾವುದು, ಮತ್ತು ಮಳೆ ಎಲ್ಲ ಆಗ್ತಾ ಉಂಟಾ, ಹೇಗಿದೆ ವೆದರ್ ಅಂತ ಹೇಳಿ. ನಮಗಂತೂ ಸೆಕೆ ಸಹಿಸ್ಲಿಕ್ಕೆ ಆಗೋದಿಲ್ಲ, ಫ್ಯಾನ್ ಇಲ್ಲಾದರೆ ಮಲಗಲಿಕ್ಕೆ ಸಹ ಆಗೋದಿಲ್ಲ, ಕೂತ್ಕೊಳ್ಳಿಕ್ಕೆ ಸಹ ಆಗೋದಿಲ್ಲ.
ಗಿಡಗಳೆಲ್ಲ ನಾನು ಬೆಳಿಗ್ಗೆ ಬ್ರಷ್ ಮಾಡಲಿಕ್ಕೆ ಅಂತ ಹೇಳಿ ಈಚೆ ಬಂದಿದ್ದೆಲ್ಲ ಗಿಡವನ್ನು ನೋಡುವಾಗ ಗಿಡಗಳೆಲ್ಲ ಬಾಡಿ ಹೋಗಿದೆ ಫುಲ್. ನನ್ನ ಪೀಸ್ಲಿಲ್ಲಿ ಮತ್ತು ಮನಿ ಪ್ಲ್ಯಾಂಟ್ ಕೂಡ ಇವನ್ನು ಬಾಡಿ ಬಿಟ್ಟಿದೆ. ಯಾಕೆಂದರೆ ಮಳೆ ಈಚೆ ಬೀಳುವುದಿಲ್ಲ, ಜೋರು ಮಳೆ ಬಂದರೂ ಕೂಡ ಇದು ಜಗಲಿಯ ಮೇಲೆ ಇರೋದ್ರಿಂದ ಅಷ್ಟೊಂದು ಮಳೆ ನೀರು ಬೀಳುವುದಿಲ್ಲ. ಮತ್ತು ಎಷ್ಟು ನೀರು ಬಿದ್ದರೂ ಕೂಡ ಈ ಒಂದು ದಿನದಲ್ಲಿರುವಂತಹ ಬಿಸಿಲಿಗೆ ಉಂಟಲ್ಲ, ಎಲ್ಲ ಆವಿಯಾಗಿ ಹೋಗ್ತದೆ. ಹಾಗಾಗಿ ಎಲ್ಲ ಫುಲ್ ನೋಡ್ಬೋದು ನೀವು ಯಾವ ರೀತಿಯಲ್ಲಿ ಬಾಡಿದೆ ಅಂತ ಹೇಳಿ. ಹಾಗಾಗಿ ನಾನು ಸ್ವಲ್ಪ ನೀರನ್ನು ಕೂಡ ಹಾಕಿಕೊಟ್ಟಿದ್ದೇನೆ ಇದಕ್ಕೆ. ನೆಕ್ಸ್ಟ್ ನನ್ನ ಒಂದು ದೊಡ್ಡ ಕೆಲಸ ಅಂತ ಹೇಳಿದರೆ ಎಲ್ಲ ವೈಂಡ್ ಅಪ್ ಮಾಡಿ ಕೇಕ್ ರೂಮ್ ರೆಡಿ ಮಾಡುವಂಥದ್ದು. ಈಗ ಜಸ್ಟ್ ಹೇಗೆ ಎಷ್ಟು ವೈಂಡ್ ಅಪ್ ಮಾಡಿದರೂ ಕೂಡ ನೆಕ್ಸ್ಟ್ ಇನ್ನೊಂದು ಸ್ಪಂಜ್ ನನಗೆ ಇಡಲಿಕ್ಕಿದೆ ನಾಳೆಗೆ. ಇನ್ನು ಸ್ವಲ್ಪ ದಿನಕ್ಕೆ ಕಂಟಿನ್ಯೂಸ್ ಆಗಿ ಕೇಕ್ಸ್ ಇದೆ. ಅದು ಕೂಡ ಅಂದರೆ ಸ್ವಲ್ಪ ನಾರ್ಮಲ್ ಹೀಗೆ ಬರ್ಡೇ ಕೇಕ್ಸಲ್ಲೆಲ್ಲ ಒಂದು ಫಂಕ್ಷನ್ ಕೇಕ್ಸ್, ಬರ್ಡೇ ಫಂಕ್ಷನ್, ಇದು ಪಾರ್ಟಿ ಕೇಕ್ಸ್, ಎಂಗೇಜ್ಮೆಂಟ್ ಕೇಕ್ಸ್ ಆ ರೀತಿ ಇರುವಂಥದ್ದು. ಹಾಗಾಗಿ ಅದನ್ನೆಲ್ಲ ಹೇಗೆ ಬೇಕು ಹಾಗೆ ನನ್ನ ಒಂದು ಮನಸ್ಸಿನ ಡಿಸೈನ್ ಪ್ರಕಾರ ಮಾಡಿಕೊಡಲಿಕ್ಕೆ ಆಗೋದಿಲ್ಲ. ಕಸ್ಟಮರ್ ಹೇಳಿದ ಡಿಸೈನನ್ನೇ ಅದೇ ರೀತಿಯಲ್ಲಿ ಅದಕ್ಕೆ ಬೇಕಾದಂತಹ ವರ್ಕ್ ಅದನ್ನೆಲ್ಲ ಅಟ್ಯಾಚ್ ಮಾಡಿಕೊಡಬೇಕು. ಹಾಗಾಗಿ ಅದಕ್ಕೆಲ್ಲ ತುಂಬ ಟೈಮ್ ಬೇಕು, ತುಂಬ ಟೈಮ್ ಕನ್ಸ್ಯೂಮಿಂಗ್ ವರ್ಕ್ಸ್ ಅಂಥದ್ದೆಲ್ಲ. ಅಲ್ಲೇ ಕೆಲಸ ಎಲ್ಲ ಆದ ನಂತರ ನಾನು ಮತ್ತೆ ಸಿಯನ್ನು ನನಗೆ ಸಂಜೆ, ನಿಮಗೆ ಗೊತ್ತಿರ್ಬೋದು ನನ್ನ ಡೈಲಿ ವಿವಾಸ ಆದರೆ ನನಗೆ ಸಂಜೆ ಒಂದು ಕಪ್ ನಾನು ಕಾಫಿಯನ್ನು ಕುಡಿತೇನೆ. ಸೊ ಆ ಕಾಫಿಯನ್ನು ಕುಡಿಯುವಾಗ ಪಾರ್ಲೇಜಿ ಬಿಸ್ಕೆಟ್ ಇತ್ತು. ಮುಂಚೆ ಎಲ್ಲ ನಮ್ಮ ಡ್ಯಾಡಿ ನಾವು ಚಿಕ್ಕ ಇರುವಾಗ ಎಲ್ಲ ನಮಗೆ ಪಾರ್ಲೇಜಿನೇ ತಂದು ಕೊಡ್ತಾ ಇದ್ದಂಥದ್ದು ಮನೆಗೆ. ಮತ್ತು ಈವನ್ ಹಾಸ್ಟೆಲ್ಗೆ ಹೋಗುವಾಗ ಕೂಡ ಪಾರ್ಲೇಜಿನೇ ಕೊಡ್ತಾ ಇದ್ದದ್ದು. ಅವೆಲ್ಲ ಪಾರ್ಲೇಜಿ ಇಷ್ಟು ಚಿಕ್ಕದಾಗಿರಲಿಲ್ಲ ಮತ್ತು ಎಷ್ಟೊಂದು ಟೇಸ್ಟ್ಲೆಸ್ ಅಂತ ಕೂಡ ನನಗೆ ಅನ್ನಿಸ್ತಾ ಇರಲಿಲ್ಲ. ಆಗೆಲ್ಲ ತುಂಬ ರುಚಿ ಅಲ್ವಾ ಪಾರ್ಲೇಜಿ ಬಿಸ್ಕೆಟ್ ಅಂತ ಹೇಳಿದರೆ ಭಾರಿ ಖುಷಿ. ಮತ್ತು ಯಾವಾಗಲೂ ತರುವಂಥದ್ದೇ ಅದು ನಮಗೆ ಹಾಸ್ಟೆಲಿಗೆಲ್ಲ ಅದನ್ನೇ ಕೊಡ್ತಾ ಇದ್ದಂಥದ್ದು, ಪಾರ್ಲೇಜಿ ತಂದು ಕೊಡ್ತಾ ಇದ್ದಂಥದ್ದು ನಮ್ಮ ಡ್ಯಾಡಿಯೆಲ್ಲ. ಸೊ ಗುಡುಗು ಮಳೆ ಬಂದು ಹೋಗಿದೆ, ಇವಾಗ ಗುಡುಗು ಬರ್ತಾ ಇತ್ತು. ಎರಡು ಸಲ ನಮ್ಮ ಟ್ರಾನ್ಸ್ಫಾರ್ಮರಲ್ಲಿ ಬೆಂಕಿ ಬಂದಿದೆ. ಇವತ್ತು ನನ್ನ ಕರೆಂಟ್ ಇದು ಆಸೆ ನಾನು ಬಿಟ್ಟೇ ಬಿಟ್ಟಿದ್ದೇನೆ, ಇವತ್ತು ಕರೆಂಟ್ ಬರ್ತದೆ ಅಂತ ಹೇಳಿ. ಕೇಕ್ರಿ ಕೆಲಸ ಎಲ್ಲ ನಾನು ಮಾಡಿಟ್ಟಿದ್ದೇನೆ ಬಟ್ ಸ್ಟಿಲ್ ಒಂದು ಕರೆಂಟ್ ಇದ್ದಂತಹ ಫೀಲಿಂಗ್ ಆಗೋದಿಲ್ಲ ಅಲ್ಲ. ಹಾಗೆ ಇನ್ವರ್ಟರ್ ಎಷ್ಟುವರೆಗೆ ಬ್ಯಾಕಪ್ ಬರ್ತದೆ ಅಂತ ಕೂಡ ಗೊತ್ತಿಲ್ಲ. ಸಂಜೆ ನಾವಿಲ್ಲಿ ಹೊರಗಡೆ ಕುತ್ಕೊಂಡಿದ್ದೇವೆ, ಸಣ್ಣ ಮಾತಾಡ್ತಾ ಇದ್ದೇನೆ, ಹಾಗೆ ಮಗು ಕೂಡ ಅವನನ್ನು ನೋಡಿ ಮಾತಾಡ್ತಾ ಇದ್ದೇನೆ. ಸ್ವಲ್ಪ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತು ಇವನು ಸಹ ಓದ್ತಾನೆ. ಬಟ್ ಇನ್ನು ಸ್ವಲ್ಪ ದಿನಕ್ಕೆ ಏನು ಹೀಗೇನು ನೋಡಿನ ಖುಷಿ ಪಡಬೇಕಷ್ಟೇ. ಟಯರ್ಡ್ ಜೊತೆಗೆ ರೆಸ್ಟ್ ಕರಿಲ್ಲ. ಡೇಲನ್ ಏಯ್ ಏಯ್ ಅಳಿ ತುಕ ಪೋಳು ಒಂದು ಖುಷಿ ಜಾತ ಪಳೆತ ಕಾಳತಾ ಇತ್ತ ಜಡೆ ಉಲಿ ಜಾಸ್ತಿ ಟೈಮ್ ಏನು ಕೂಡ ಆಗಲಿಲ್ಲ. ಆದರೂ ಕೂಡ ನೋಡಿ ಕತ್ತಲಾದ ಹಾಗೇನೇ ಇದೆ, ಒಳ್ಳೆ ತಂಪಾಗಿದೆ, ಮಳೆ ಕೂಡ ಬಂದಿದೆ. ಇವಾಗ ಇಲ್ಲಿ ನಮ್ಮ ಅನ್ನ ಕೂಡ ರೆಡಿ ಆಗ್ತಾ ಇದೆ. ಹೀಗಾಗಿ ನಾನು ಬೆಂಕಿ ಮಾಡಿ ಹೋಗಿದ್ದೆ, ಚೆಂದ ಮಾಡಿ ಬೆಂಕಿ ಹೊತ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅನ್ನ ಕೂಡ ರೆಡಿ ಆಗ್ತದೆ. ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಇರುವಂಥದ್ದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಆದರೆ ವಿಡಿಯೋವನ್ನು ಲೈಕ್ ಮಾಡೋದನ್ನು, ಕಾಮೆಂಟ್ ಮಾಡೋದನ್ನು ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇಷ್ಟರವರೆಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಹಾಗೂ ನನ್ನ ಪ್ರೀವಿಯಸ್ ವೀಡಿಯೋಸನ್ನೆಲ್ಲ ಚೆಕ್ ಮಾಡಿ ಇನ್ಫಾರ್ಮೇಟಿವ್ ವೀಡಿಯೋಸ್ ಎಲ್ಲ ನಿಮಗೆ ಸಿಗ್ಬೋದು. ಸೊ ಹೋಪ್ ಯು ಎಂಜಾಯ್ಡ್ ಇಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.